ಇಷ್ಟು ದಿನ ಆದರೂ ಮೇಕಪ್ ಮಾಡ್ಕೊಳ್ಳೋದು ಕಲ್ತಿಲ್ಲ ನೀನು, ನಾನು ಮಾಡ್ಕೊಡ್ತೀನಿ ಅಂದರೆ ಅದಕ್ಕೂ ಬೇಡ ಅಂತ ಹೇಳ್ತೀಯ? ಸ್ವಲ್ಪನಾದರೂ ಫ್ಯಾಷನ್ ಸೆನ್ಸ್ ಅನ್ನೋದು ಬೇಡವಾ ನಿನಗೆ? ಮದುವೆ ಆದಮೇಲೂ ಹಿಂಗೆ ಓಡಾಡ್ಕೊಂಡಿದ್ರೆ ವಿಕ್ಕಿಗೆ ಒಂಚೂರು ಇಷ್ಟ ಆಗಲ್ಲ. ತಗೋ ಹಾಕೋ. ಹುಡುಗಿರ್ಗೆ ಮೇಕಪ್ ಸೆನ್ಸ್ ಇಲ್ಲ ಅಂತ ಅಂದರೆ ಗಂಡಂದಿರ್ಗೊಂಚೂರು ಇಷ್ಟ ಆಗಲ್ಲ. ವಿಕ್ಕಿ ತುಂಬ ಫ್ಯಾಷನಬಲ್ ಅನ್ನೋದನ್ನು ನೆನಪಲ್ಲಿಡ್ಕೋ. ತನ್ವಿ, ಭೂಮಿ ಮೇಲಿರೋ ಎಲ್ಲರೂ ಮೇಕಪ್ ಬಗ್ಗೆ ತಿಳ್ಕೊಂಡಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ. ಕೆಲವೊಬ್ಬರಿಗೆ ಆರ್ಟಿಫಿಷಿಯಲ್ ಮೇಕಪ್ ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ನ್ಯಾಚುರಲ್ ಆಗಿರೋದೇ ಇಷ್ಟ. ಆದ್ಯಗೂ ಹಾಗೆ ನ್ಯಾಚುರಲ್ ಆಗಿರೋದೇ ಇಷ್ಟ. ಏನು ಆರ್ಟಿಫಿಷಿಯಲ್ ಬ್ಯೂಟಿ ಅಂತ ನನಗೆ ಹೇಳ್ತಿರೋ ಆಗಿದೆ? ನಾನು ಜನರಲ್ ಆಗಿ ಹೇಳಿದ್ದು, ಅದು ನಿನಗೆ ಹೇಳ್ತಿದ್ದೀನಿ ಅಂತ ಯಾಕೆ ತಪ್ಪು ತಿಳ್ಕೊತಿದ್ಯಾ? ಪಾಯಿಂಟ್ ಮಾಡಿ ಹೇಳಿಲ್ಲ ಅಂದರೂ ನೀನು ನನಗೆ ಹೇಳ್ತಿರೋದು ಅಂತ ನನಗೆ ಗೊತ್ತು. ಸೊ ಈಗೇನು ಕಾಲು ಕೆರ್ಕೊಂಡು ಜಗಳ ಆಡಬೇಕು ಅಂತ ಕಾಯ್ತಾ ಇದೆಯಾ? ಅದನ್ನು ನಾನು ಮಾಡಲ್ಲ, ಯಾವಾಗಲೂ ಮಾಡೋದು ನೀನು. ನೋಡು ಮದುವೆ ನಡೀತಿದೆ, ಸುಮ್ಮನೆ ಕಿರಿಕ್ ಮಾಡಬೇಡ, ಇಲ್ಲಿಂದ ಹೋಗು. ನಾನು ಯಾಕೆ ಹೋಗಲಿ? ಬೇಕಿದ್ರೆ ನೀನೇ ಹೋಗು, ನಾನು ಆದ್ಯನ್ನ ರೆಡಿ ಮಾಡ್ತೀನಿ. ನೀನು ಅವಳನ್ನ ರೆಡಿನೇ ಮಾಡ್ತೀಯೋ ಅಥವಾ ಅವಳು ತಲೆನೇ ಕೆಡಿಸ್ತೀಯೋ ಯಾರಿಗೆ ಗೊತ್ತು? ತನ್ವಿ, ಓವರ್ ಆಗಿ ಮಾತಾಡಬೇಡ. ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ಪಾಡಿಗೆ ನಾನು ರೆಡಿ ಆಗ್ತೀನಿ, ನೀವಿಬ್ಬರು ಇಲ್ಲಿಂದ ಹೋಗಿ. ಮದ್ವೆ ಆಗೋ ತನಕ ನೀನ್ ಈ ಫೋನ್ನ ಯೂಸ್ ಮಾಡಂಗಿಲ್ಲ. ತನ್ವಿ, ನೀನ್ ಯಾರು ಅವಳಿಗೆ ರಿಸ್ಟ್ರಿಕ್ಟ್ ಮಾಡೋದಿಕ್ಕೆ? ಅವಳ ಫೋನ್ ಅವಳಗ್ ಕೊಡು. ನಾನ್ ಮಾತಾಡ್ತಾ ಇರೋದು ಅವಳ ಜೊತೆ, ನೀ ಸುಮ್ನೆ ನಿಂತ್ಕೋ ಪ್ಲೀಸ್. ತನ್ವಿ, ಸುಮ್ನೆ ಹಠ ಮಾಡ್ಬೇಡ, ಫೋನ್ ಕೊಡಿಲಿ. ನಾನ್ ಕೊಡಲ್ಲ ಆದ್ಯಾ? ನಾನ್ ಕೊಡೋದಿಲ್ಲ. ಮದ್ವೆ ಮುಗಿಯೋ ತನಕ ನೀನ್ ಆ ಫೋನ್ ಯೂಸ್ ಮಾಡಂಗಿಲ್ಲ. ಸುಮ್ನೆ ಅವಳ ಫೋನ್ ಕೊಟ್ಬಿಡು. ಯಾಕೆ ಈ ತರ ಕಿರಿಕ್ ಮಾಡ್ತಿದ್ಯಾ? ತನ್ವಿ, ತಲೆ ಕೆಟ್ಟಿದ್ಯಾ ನಿನ್ಗೆ? ಹೌದು ತಲೆ ಕೆಟ್ಟಿದೆ ಅಂತಾನೆ ಅನ್ಕೋ. ನಾನ್ ನಿಮ್ಮಿಬ್ರು ಫೋನ್ ಕೊಡಲ್ಲ, ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. ಏಯ್ ತನ್ವಿ, ಸುಮ್ಮನೆ ಫೋನ್ ಕೊಟ್ಬಿಡು, ಇಲ್ಲ ಅಂದ್ರೆ ನಾನು ನಿಜ ಸುಮ್ಮನೆ ಇರಲ್ಲ. ಹೌದಾ? ಮಾಮ್ ಅತ್ತನ ಈ ಫೋನ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲ ತನ್ವಿ, ಅದು ತನ್ವಿ, ತನ್ವಿ ನಿಂತ್ಕೋ. ಬರ್ತಾ ಬರ್ತಾ ರೌಡಿ ತರ ಬಿಹೇವ್ ಮಾಡ್ತಿದ್ದಾಳೆ, ಏನ್ ಮಾಡೋದೀಗ?